ಲೋಕಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಧ್ಯಕ್ಷರಾಗಿ ಸುರೇಶ್ ಉದ್ಗಾಂವೆ ಉಪಾಧ್ಯಕ್ಷರಾಗಿ ಸುಹಾಸ್ ವಾಳ್ಕೆ ಆಯ್ಕೆ ಸದಲ್ಗಾ ಪುರಸಭೆ ಕಾಂಗ್ರೆಸ್ ಜೆಡಿಎಸ್ ತೆಕ್ಕಿಗೆ ಪುರಸಭೆ ಅಧ್ಯಕ್ಷರಾಗಿ ಸುರೇಶ್ ಉದ್ಗಾಂವೆ ಹಾಗೂ ಉಪಾಧ್ಯಕ್ಷರಾಗಿ ಸುಹಾಸ್ ವಾಳ್ಕೆ ಆಯ್ಕೆ ಮಾಜಿ ಅಧ್ಯಕ್ಷ ಬಸವರಾಜ್ ಗುಂಡ್ಕಲ್ಲೆಯವರ ಪ್ರಯತ್ನ ಸಫಲ ಕಳೆದ ಒಂದು ವಾರದಿಂದ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪುರಸಭೆಯ ಚುನಾವಣೆ ಪ್ರಕ್ರಿಯೆ ಚಾಲನೆಯಲ್ಲಿದ್ದು ಸೋಮವಾರ ಬೆಳಗ್ಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪುರಸಭೆ ಕಾರ್ಯಾಲಯದಲ್ಲಿ ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಸುಭಾಷ್ ಸಂಕಾವಿಯವರ ನೇತೃತ್ವದಲ್ಲಿ ನಡೆದ ಚುನಾವಣೆಗಾಗಿ ಮೊದಲು ಗಣೇಶ್ ಹುಕ್ಕೇರಿ ತಮ್ಮ 12 ಅಭ್ಯರ್ಥಿಗಳೊಂದಿಗೆ ದಾಖಲಾದರು ನಂತರ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಟ್ಕಿಮಠ್ ಅವರೊಂದಿಗೆ ಉಳಿದ ಪುರಸಭೆ ಸದಸ್ಯರೊಂದಿಗೆ ಹಾಜರಾದರು ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಸುಭಾಷ್ ಸಂಕಾವಿ ಇವರ ನೇತೃತ್ವದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯಿತು ಒಂದು ಬದಿಗೆ 11 ಇನ್ನೊಂದು ಬದಿಗೆ 12 ಸದಸ್ಯರು ಕೂಡುವ ವ್ಯವಸ್ಥೆ ಮಾಡಲಾಗಿತ್ತು ಸಂಸದರು ಹಾಗೂ ಶಾಸಕರಿಗೆ ಒಂದೊಂದು ಬದಿಗೆ ಕೂಡುವ ವ್ಯವಸ್ಥೆ ಮಾಡಲಾಗಿತ್ತು ಅಧ್ಯಕ್ಷರ ಸ್ಥಾನ ಸಾಮಾನ್ಯ ಸ್ಥಾನ ಹಾಗೂ ಉಪಾಧ್ಯಕ್ಷ ಒಬಿಸಿ ಅ ವರ್ಗಕ್ಕೆ ಮೀಸಲಾಗಿತ್ತು ಅದರಂತೆ ಸ್ಥಾನಕ್ಕೆ ಆನಂದ್ ಪಾಟೀಲ್ ಹಾಗೂ ಅಭಿಜಿತ್ ಪಾಟೀಲ್ ಮತ್ತು ಸುರೇಶ್ ಉದ್ಗಾಂವೆ ನಾಮಪತ್ರ ಸಲ್ಲಿಸಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ಸುಹಾಸ್ ವಾಳ್ಕೆ ಹಾಗೂ ಬಸವರಾಜ್ ಹನುಬರ್ ನಾಮಪತ್ರ ಸಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಸುರೇಶ್ ಉದ್ಗಾಂವೆ ಹಾಗೂ ಉಪಾಧ್ಯಕ್ಷರಾಗಿ ಸುಹಾಸ್ ವಾಳ್ಕೆ ಆಯ್ಕೆಯಾಗಿರುವುದಾಗಿ ಚುನಾವಣಾ ಅಧಿಕಾರಿ ಸುಭಾಷ್ ಸಂಕಾವಿ ಘೋಷಿಸಿದರು ನಂತರ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸನ್ಮಾನಿಸಿ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ ಇವರು ಸದಲ್ಗಾ ಸಮಗ್ರ ಅಭಿವೃದ್ಧಿಗೆ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಪಕ್ಷೇತರ ಸದಸ್ಯರು ಒಂದುಗೂಡಿಸಿ ಈ ಚುನಾವಣೆ ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆ ಸಹಕರಿಸಿ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಇವತ್ತ ಸುರೇಶ್ ಉದ್ಗಾಂವೆ ಹಾಗೂ ವಾಳ್ಕೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಆಯ್ಕೆಯಾಗಿದ್ದಾರೆ ನಿಜವಾಗೂ ಈ ಸಂದರ್ಭದಲ್ಲಿ ನಾ ಎಲ್ಲ ಸದಸ್ಯರನ್ನು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಅವ್ರಿಗೆ ನಾ ಸ್ವಾಗತ ಮತ್ತು ಇವತ್ತು ಅವ್ರದ್ದು ನಾ ಅಭಿನಂದನೆ ಸಲ್ಲಿಸುತ್ತೀನಿ ಯಾಕಂದರೆ ಸತತವಾಗಿ ಸದಲ್ಗದಲ್ಲಿ ಇವತ್ತು ಎಲ್ಲ ಹಿರಿಯರು ಮುಖಂಡರು ಕೂಡಿ ಇವತ್ತು ಅವರ ಒಂದು ಜವಾಬ್ದಾರಿಯಿಂದ ಇವತ್ತು ಇದು ಇಲೆಕ್ಷನ್ ಅನ್ನು ಹೆಚ್ಚಿನ ಕಾಳಜಿ ವಹಿಸಿ ಇವತ್ತು ಅಭಿವೃದ್ಧಿಗೆ ಅವ್ರಿಗೆ ಆಯ್ಕೆ ಮಾಡಿಸ್ಕೊಟ್ಟಿದ್ದರು ಮುಂದಿನ ದಿನಮಾನದಲ್ಲಿ ಎಲ್ಲರೂ ಕೂಡಿ ಒಕ್ಕಟದಿಂದ ಅಭಿವೃದ್ಧಿ ವಿಚಾರದಿಂದ ಇವತ್ತೇನು ಆಯ್ಕೆಯಾಗಿದ್ದಾರೋ ಅಭಿವೃದ್ಧಿ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನೂತನವಾಗಿ ಆಯ್ಕೆಯಾದ ಪುರಸಭೆ ಅಧ್ಯಕ್ಷ ಸುರೇಶ್ ಉದ್ಗಾಂವಿ ಮಾತನಾಡಿ ಕಳೆದ 2 ವರ್ಷಗಳಿಂದ ಪಟ್ಟಣದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿತ್ತು ನಾವು ಚುನಾಯಿತರಾಗಿದ್ದರೂ ಪ್ರಯೋಜನವಿಲ್ಲ ನಮ್ಮ ವಾರ್ಡ್ ಹಾಗೂ ಪಟ್ಟಣ ಅಭಿವೃದ್ಧಿಯೇ ನಮ್ಮ ಧ್ಯೇಯವಾಗಿಟ್ಟುಕೊಂಡು ನಾವು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಕ್ಕೆ ಸಹಕರಿಸಿ ಇವತ್ತು ಚುನಾವಣೆಯಲ್ಲಿ ಜಯ ಸಾಧಿಸಿದ್ದೇವೆ ಪಟ್ಟಣದ ಪ್ರಮುಖರಾದ ಬಸವರಾಜ್ ಗುಂಡ್ಕಲ್ಲೆ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಇವರ ನೇತೃತ್ವದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಲಿದ್ದೇವೆ ಎಂದು ಹೇಳಿದರು ಹಿತದೃಷ್ಟಿಯಿಂದ ಎಲ್ಲ ಹಿರಿಯರು ಕೂಡಿ ಇದು ನಮ್ಮದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನನ್ನ ಅಧ್ಯಕ್ಷ ಆಯ್ಕೆ ಮಾಡಿದ್ದಾರೆ ಹಿತದೃಷ್ಟಿಯಿಂದ ಸಂಸ್ಕರೆಲ್ಲ ಸೇರಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಟೀಮ್ ತಯಾರು ಮಾಡಿ ಇವತ್ತು ಅದು ಒಂದು ಸಕ್ಸಸ್ ಕಂಡಿದ್ದೀವಿ ಇದೇ ರೀತಿ ನಾವೆಲ್ಲರೂ ಮುಂದುವರಿತೀವಿ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗೋದಕ್ಕೆ ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಸಹಕಾರ ಕೊಡ್ಕೊತಾ ನಾವು ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಇದೊಂದು ಟೀಮು ಇದು ಹೀಗೆ ಉಳಿಯುತ್ತೆ ಅಂತ ನಾವು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ನಾನು ಅಭಿನಂದನೆಗಳು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಹಾಗೆ ಎಲ್ಲ ಸೆಕ್ಯುಲರ್ ಪಾರ್ಟೀಸು ನಾವು ಜೆ ಡಿ ಎಸ್ಸಿಂದ ಕಾಂಗ್ರೆಸ್ಗವ್ರು ಸಪೋರ್ಟ್ ಮಾಡಿ ನಮ್ಮ ಊರು ಹಿತದೃಷ್ಟಿಯಿಂದ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಮಾಡಬೇಕಂತ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ನಾವು ಗೆಲ್ಲೋ ಶಾಲೆಯಾಗಿದ್ದೇವೆ ನಾವು ಊರಿನ ಹಿತದೃಷ್ಟಿಯಿಂದ ಎಲ್ಲ ಕೌನ್ಸಿಲರ್ಸು ಯಾವುದೇ ಪಕ್ಷದಲ್ಲಿದ್ದರೂ ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ನಾವು ಕೆಲಸ ಮಾಡುತ್ತೇವೆ ಈ ಸಂದರ್ಭದಲ್ಲಿ ಹೇಳ್ತೀವಿ ಮೊದಲಿದ್ದ ಕಾಂಗ್ರೆಸ್ ನಾವು ಬಿಜೆಪಿಗೆ ಹೋದು ಆದ್ರೆ ನಮ್ಮನ್ನೊಂದು ವಿಶ್ವಾಸದಾಗ ಏನ್ ತಗೋದಿತ್ತು 2.5 ವರ್ಷದಾಗ ಅವ್ರೇನು ನಮ್ ವಿಶ್ವಾಸದಾಗ ತಗೋದಿಲ್ಲ ಆ ತಗೋಲಾದಕ್ಕ ನಮ್ಮ ಊರದ ಅಭಿವೃದ್ಧಿ ದೃಷ್ಟಿಯಿಂದ ವಿಚಾರ ಮಾಡಿ ನಮ್ಗೆ ಪರ್ಯಾಯ ವ್ಯವಸ್ಥೆ ಇಲ್ಲ ನಾವು ಒಂದ್ ಎಲ್ಲಾರು ಊರ ದೃಷ್ಟಿಯಿಂದ ಇದು ಮಾಡ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅವ್ರು ಈಗಾಗಲೇ ಏನ್ ಹೇಳ್ಯಾರ ಬಿಜೆಪಿ ಪಕ್ಷ ಇಷ್ಟು ಬ್ಯಾರೆ ಪಕ್ಷಕ್ಕೆ ಹೋಗಿ ನಿತ್ಯವ ಅಂತ ಹೇಳಿ ಇಲ್ಲ ನಾವು ನಿಂತದ್ ನಮ್ಮ ಕ್ಯಾಂಡಿಡೇಟು ಬಿಜೆಪಿಯಿಂದ ನಿಂತದ್ದು ಬಿಜೆಪಿ ಇದ್ದ ಚಿನ್ಮಯ ರಾಶಿ ಬಂದಿದ್ದ ಆ ಕ್ಯಾಂಡಿಡೇಟ್ ಇವತ್ತು ಅಧ್ಯಕ್ಷ ಆಗಿದೆ ಅಧ್ಯಕ್ಷಗೆ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿ ಏನು ಬಿಫಾರ್ಮ್ ಕೂಡ ಬರಂಗಿಲ್ಲ ಅದು ಕಾನೂನಾತ್ಮಕ ಹೋರಾಟ ಹೋರಾಟ ಹಾನಿ ಐತಿ ಅದಕ್ಕೆ ನಾವು ಕಾನೂನಾತ್ಮಕ ಹೋರಾಟದಲ್ಲಿ ಏನು ಐತೆ ನಮ್ದು ಹೋರಾಡ್ತೀವಿ
ಪಕ್ಷದವ್ರು ಕೂಡಿ ಸದಲ್ಗಾದ ಅಭಿವೃದ್ಧಿ ಮಾಡಬೇಕಂಥೇಳಿ ನಾವೆಲ್ಲರೂ ಕೂಡಿ ಒಂದು ವಿಚಾರ ಮಾಡಿ ಹಿರಿಯರ ಊರು ಪ್ರಮುಖರ ಎಲ್ಲರೂ ಕೂಡಿ ನಾವು ವಿಚಾರ ಮಾಡಿ ಮತ್ತು ಗಣೇಶಣ್ಣ ಮತ್ತು ರಾಜು ಗುಂಡ್ಕಲಿ ಅವರು ಮತ್ತು ಕುಮಾರಣ್ಣ ಇವರೆಲ್ಲರೂ ಕೂಡಿ ನಾವು ಒಂದು ನಿರ್ಣಯಕ್ಕೆ ಬಂದೆವು ಒಂದು ಪಕ್ಕ ಇದು ಎಲ್ಲ ಪಕ್ಷ ಕೂಡಿಸಿ ಊರದ ಉದ್ದಾರ ಅಭಿವೃದ್ಧಿ ಮಾಡೋಣಂತೇಳಿ ವಿಚಾರ ಮಾಡಿ ನಾವು ಎಲ್ಲರೂ ಇದು ಅದ್ರ ಸಲುವಾಗಿ ನಾವು ಒಂದು ಕೂಡಿ ಪ್ರತಿಯೊಂದು ಊರಾಗ ಇರಬಿಡ್ರಿ ಆದ್ಯತೆ ಅಂದ್ರೆ ಈಗ ನೀರಾಗಲಿ ರಸ್ತೆ ಮತ್ತು ಚರಂಡಿ ಗಟಾರಿ ಸಂಡಾಸ ಬಾತ್ರೂಮ್ ಇವೆಲ್ಲ ಮಾಡಬೇಕಾಗೈತಿ ಅದು ಮಾಡೋಕೆ ನಾವು ಆದ್ಯತೆ ಕೊಡ್ತೀವಿ ಸರ್ ಇದರಿಂದ ಬಿ ಜೆ ಪಿಯಲ್ಲಿ ಭಿನ್ನಾಭಿಪ್ರಾಯವಿತ್ತಂತ ನಮ್ಗೆ ಕೇಳಿ ಬರ್ತಾ ಇದ್ದೀವಿ ಸರ್ ಅದಕ್ಕಾಗಿ ನೀವು ಭಿನ್ನಾಭಿಪ್ರಾಯದಿಂದ ಹೊರಗೆ ಬಂದ ಹಿಂಗೆ ಇದ್ದಾರೆ ಸರ್ ಏನು ಅಭಿವೃದ್ಧಿಗಾಗಿ ಹೊರಗೆ ಅಭಿವೃದ್ಧಿಗಾಗಿ ಹೊರಗೆ ಬಂದ ಭಿನ್ನಾಭಿಪ್ರಾಯ ಸರ್ ಇನ್ನು ಮುಂದೆ ನೀವು ಇಲ್ಲಿ ಕಾಂಗ್ರೆಸ್ ಜೊತೆ ಇರ್ತೀರಾ ನಾವೆಲ್ಲ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದೀನಿ ಮೊದಲನೆಯದಾಗಿ ನಮ್ಮ ವಾರ್ಡಿನ ಎಲ್ಲ ನಾಗರಿಕರಿಗೆ ಮೊದಲು ವಂದನೆಗಳು ಸಲ್ಲಿಸ್ತೇನೆ ಹಾಗೂ ನಮ್ಮ ಶಾಸಕರ ನೇತೃತ್ವದಲ್ಲಿ ಶ್ರೀ ಗಣೇಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಈ ಚುನಾವಣೆ ನಡೀತು ಹಾಗೂ ನಾವು ಜೆ ಡಿ ಎಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಾವು ಸಹಕಾರ ನೀಡಿ ನಾವು ಇವತ್ತು ಬಹುಮತ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ಎಲ್ಲರೂ ಎಲ್ಲ ಪಕ್ಷದ ನಮ್ಮ ಸಹ ಕೌನ್ಸಿಲರ್ಸು ನಮಗೆ ಸಹಕಾರ ಕೊಡಬೇಕೆಂದು ಸದಲ್ಗ ಊರಿನ ರಸ್ತೆ ಸವಲತ್ತುಗಳ ಬಗ್ಗೆ ರಸ್ತೆ ಎಲ್ಲ ಕೆಟ್ಟೋಗಿದೆ ಮಳೆ ನೀರು ಬಂದು ಬಹಳಷ್ಟು ನಿಮಗೆ ಗೊತ್ತಿದೆ ಫ್ಲಡ್ಸ್ ಆಗಿ ನಮ್ಮ ರೋಡುಗಳೆಲ್ಲ ಹಾಳಾಗಿದೆ ಅದಕ್ಕಾಗಿಯೇ ನಮ್ಮ ಮಾನ್ಯ ಗಣೇಶ ಶಾಸಕ ಹುಕ್ಕೇರಿಯವರು ಶಾಸಕರನ್ನ ನಾವು ಭೇಟಿ ಮಾಡಿ ಅನುದಾನವನ್ನು ಕೇಳುತ್ತೇವೆ ಯಾಕಂದರೆ ನಮ್ಮ ಸದಲ್ಗ ಪುರಸಭೆ ಅನುದಾನಗಳು ಅಷ್ಟು ಬರೋದಿಲ್ಲ ಅದಕ್ಕೆ ನಾವು ಶಾಸಕರನ್ನು ಕೇಳಿ ಅವರು ಮನವರಿಸಿ ಮನಸ್ಸು ಅವರ ಕೆಲಸಗಳು ಮಾಡ್ತೀವಿ ನಾವು ಮುಂದಿನ ಏನಿಲ್ಲ ನಾವು ನಾವು ಕೌನ್ಸಿಲಲ್ಲಿ ನಾವು ಗೌರ್ಮೆಂಟ್ ನಡೆಸ್ತೀವಿ ನಾವು ನಮ್ಮ ನಾನು ಹಿಂದಿನ ಹೇಳ್ದಂಗೆ ನಾವೆಲ್ಲ ಸಹ ನಮ್ಮ ಕೌನ್ಸಿಲರ್ಸು ಒಳ್ಳೆ ಅಭಿವೃದ್ಧಿ ವಿಚಾರಗಳನ್ನ ಇಟ್ಟು ಅದಕ್ಕಾಗಿ ನಾವೆಲ್ಲರೂ ಒಂದಾಗಿದ್ದೀವಿ ನಾವು ಈ ಈ ಕೌನ್ಸಿಲಲ್ಲಿ ನಾವು ಸರ್ಕಾರ ನಡೆಸ್ತೀವಿ ಆಮೇಲೆ ನೀವೇ ನಮಗೆ ಮೀಡಿಯಾದವರು ಏನಾದರೂ ನಾವೇನಾದರೂ ತಪ್ಪು ಮಾಡಿದ್ರೆ ನೀವು ಎಲ್ಲ ಅಧಿಕಾರ ಇದೆ ಬಂದು ನಮ್ಮನ್ನು ತಿದ್ದೋದಕ್ಕೆ ನಾವು ಆ ಅವಕಾಶವನ್ನೇ ನಿಮಗೆ ಕೊಡಲ್ಲ ನಾವು ನೋ 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 ಸರ್ ಇಂದ ಡೆವಲಪ್ಮೆಂಟ್ ಮಾಡುವಾಗ ಯಾವ ಪಕ್ಷ ಪಕ್ಷ ನಾವು ನೋಡಲ್ಲ ನಾವು ಎಲ್ಲ ಜನಕ್ಕೂ ಒಂದೇ ಸಮಾನ ನೋಡ್ತೀವಿ ಬಟ್ ಏನಂದರೆ ಅವ್ರು ನಮಗೆ ಸಹಾಯ ಮಾಡಿದ್ದಾರೆ ಸಹಕಾರ ಮಾಡಿದ್ದಾರೆ ನಾವು ಅವ್ರಿಗೆ ಒಂದೇ ನಮ್ಮ ಏನು ವಿಚಾರಗಳಿದೆ ಹೊಂದಿದೆ ಅದಕ್ಕೆ ಅವ್ರ ಜೊತೆ ಸೇರಿ ನಾವು ಸಹ ಮಾಡಿದ್ದೀವಿ